ಸ್ಯಾಂಡಲ್ವುಡ್ನ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯಾಷನಲ್ ಸ್ಟಾರ್ ಬರ್ತ್ಡೇಗೆ ಇನ್ನೊಂದು ದಿನ ಮಾತ್ರ ಬಾಕಿ ಇದೆ. ಈಗಾಗಲೇ ಅಭಿಮಾನಿಗಳ ಸಂಭ್ರಮ ಮುಗಿದು ಮುಟ್ಟಿದೆ. ಈ ವರ್ಷ ಯಶ್ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಈಗಾಗಲೇ ಅಭಿಮಾನಿಗಳು ದಾಖಲೆಯ ಕಟೌಟ್ ಮತ್ತು ಕೇಕ್ ಅನ್ನು ನಿರ್ಮಿಸುತ್ತಿದ್ದಾರೆ. ಈ ಬಾರಿಯ ಯಶ್ ಹುಟ್ಟುಹಬ್ಬ ಯಶ್ ನಿವಾಸದಲ್ಲಿ ನಡೀತಾ ಇಲ್ಲ, ಬದಲಿಗೆ ಬೆಂಗಳೂರಿನ ನಾಯಂಡಹಳ್ಳಿಯ ಬಳಿ ಇರೋ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ನಡೆಯಲಿದೆ. ಸುಮಾರು ಒಂದು ವಾರದಿಂದಾನೇ ನಂದಿ ಲಿಂಕ್ ಗ್ರೌಂಡ್ ಸಿಂಗಾರವಾಗ್ತಿದೆ. ಯಶ್ ಅಭಿಮಾನಿ ಬಳಗ ಗ್ರೌಂಡ್ ಸಿದ್ಧಪಡಿಸುವಲ್ಲಿ ನಿರತರಾಗಿದ್ದಾರೆ. ಯಶ್ ಹುಟ್ಟುಹಬ್ಬದ ಪ್ರಯುಕ್ತ ನಂದಿ ಲಿಂಕ್ ಗ್ರೌಂಡ್ ರಾರಾಜಿಸ್ತಾ ಇದೆ. ಈಗಾಗಲೇ ಕಟೌಟ್ ನಿರ್ಮಾಣ, ಕೇಕ್ ತಯಾರಿಕೆ, ಸ್ಟೇಜ್ ಸೇರಿದಂತೆ ಎಲ್ಲಾ ರೀತಿಯ ತಯಾರಿ ಭರ್ಜರಿಯಾಗಿ ನಡೀತಾ ಇದೆ. ಗ್ರೌಂಡ್ ತುಂಬೆಲ್ಲ ಯಶ್ ಫೋಟೋ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಕರ್ನಾಟಕದ ಮೂಲೆ ಮೂಲೆಗಳಿಂದ ಮಾತ್ರ ಅಲ್ಲ, ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಿಂದಲೂ ಅಪಾರ ಸಂಖ್ಯೆಯಲ್ಲಿ ಬರೋ ಕಾರಣ ದೊಡ್ಡ ಗ್ರೌಂಡ್ನಲ್ಲಿ ದೊಡ್ಡ ಮಟ್ಟಕ್ಕೆ ಹುಟ್ಟುಹಬ್ಬ ಆಚರಿಸಲಾಗ್ತಿದೆ. ಯಶ್ ಅವರ ಅತಿ ಎತ್ತರದ ಕಟೌಟ್ ಅನ್ನ ಅಭಿಮಾನಿಗಳು ನಿರ್ಮಿಸಿದ್ದಾರೆ. ಈಗಾಗಲೇ ಕಟೌಟ್ ನಿಲ್ಲಿಸೋ ಕಾರ್ಯ ಶುರುವಾಗಿದೆ. ವಿಶೇಷ ಅಂದ್ರೆ ಈ ಕಟೌಟ್ 216 ಅಡಿ ಎತ್ತರ ಇರುತ್ತಂತೆ. ಇತ್ತೀಚೆಗೆ ತಮಿಳು ನಟ ಸೂರ್ಯ ಅವರ ಎತ್ತರದ ಕಟೌಟ್ ನಿರ್ಮಾಣವಾಗಿತ್ತು. ಈಗ ಯಶ್ ಅವರ ಕಟೌಟ್ ಆಕಾಶದೆತ್ತರಕ್ಕೆ ತಲೆ ಎತ್ತಿ ನಿಲ್ತಾ ಇದೆ. ಇನ್ನು ವಿಶೇಷ ಅಂದ್ರೆ ಈ ಬಾರಿ ಯಶ್ ಹುಟ್ಟುಹಬ್ಬಕ್ಕೆ ದಾಖಲೆಯ ಕೇಕ್ ನಿರ್ಮಾಣವಾಗಿದೆ. ರಾಕಿಂಗ್ ಸ್ಟಾರ್ ಅಭಿಮಾನಿಗಳು ಬರೋಬ್ಬರಿ 5,000 ಕೆಜಿ ಕೇಕ್ ಅನ್ನು ತಯಾರಿಸುತ್ತಿದ್ದಾರೆ. ಕೇಕ್ ವಿಚಾರದಲ್ಲಿ ದಾಖಲೆ ನಿರ್ಮಿಸ್ತಾ ಇದ್ದಾರೆ ನ್ಯಾಷನಲ್ ಸ್ಟಾರ್ ಯಶ್. ಈಗಾಗಲೇ ನಂದಿ ಲಿಂಕ್ ಗ್ರೌಂಡ್ನಲ್ಲಿ ಕೇಕ್ ಕೂಡ ತಯಾರಾಗ್ತಿದೆಯಂತೆ. ಪರಿಸರ ಕಾಳಜಿ ವಿಚಾರವಾಗಿ ಯಶ್ ಅಭಿಮಾನಿಗಳು ಹುಟ್ಟುಹಬ್ಬಕ್ಕೆ 50 ದಿನಗಳ ಮುಂಚೆ ಪರಿಸರ ಸಂರಕ್ಷಣೆ ಜೊತೆಗೆ ಗಿಡಗಳನ್ನು ನೆಟ್ಟು ಬೆಳೆಸೋ ಹೊಸ ಅಭಿಯಾನವನ್ನು ಕೈಗೊಂಡಿದ್ದರು. ಜನವರಿ 8ರವರೆಗೂ ಈ ಅಭಿಯಾನ ಮಾಡುವುದಕ್ಕೆ ಅಭಿಮಾನಿಗಳು ಯೋಜನೆ ಹಾಕಿಕೊಂಡಿದ್ದರು. ಇದಕ್ಕಾಗಿ ಯಶ್ ಕಾಮನ್ ಡಿಪಿ ಕೂಡ ರಿಲೀಸ್ ಮಾಡಲಾಗಿತ್ತು. ನಟಿ ಶಾನ್ವಿ ಶ್ರೀವಾತ್ಸವ್ ಡಿಪಿಯನ್ನು ರಿಲೀಸ್ ಮಾಡಿ ಅಭಿಯಾನಕ್ಕೆ ಕೈ ಜೋಡಿಸಿದ್ದರು. ಅಭಿಮಾನಿಗಳಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಕಳೆದ ವರ್ಷ ಯಶ್ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರಲಿಲ್ಲ, ಕಾರಣ ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಅಗಲಿಕೆ. ಅಂಬರೀಷ್ ಅನ್ನು ಕಳೆದುಕೊಂಡ ನೋವಿನಲ್ಲಿದ್ದ ಯಶ್ ತಮ್ಮ ಜನ್ಮ ದಿನಾಚರಣೆಗೆ ಬ್ರೇಕ್ ಹಾಕಿದ್ರು. ಕೆಜಿಎಫ್ ಸಿನಿಮಾ ರಿಲೀಸ್ ಆಗಿ ದೇಶಾದ್ಯಂತ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿತ್ತು. ಯಶ್ ನ್ಯಾಷನಲ್ ಸ್ಟಾರ್ ಆಗಿ ಹೊರಹೊಮ್ಮಿದ್ರು. ಆದ್ರೆ ಹುಟ್ಟುಹಬ್ಬ ಸಂಭ್ರಮಾಚರಣೆ ಮಾಡಿರಲಿಲ್ಲ. ಈ ಬಾರಿ ಅಭಿಮಾನಿಗಳಿಗೆ ದೊಡ್ಡ ಹಬ್ಬ. ಕಳೆದ ವರ್ಷ ಹುಟ್ಟುಹಬ್ಬದ ಸಂಭ್ರಮವನ್ನು ಸೇರಿಸಿ ಈ ವರ್ಷ ಆಚರಿಸುತ್ತಿದ್ದಾರೆ.